ಅದು ಗಡಿ ಭಾಗದ ಹಳ್ಳಿ. ಅಲ್ಲಿ ನೀರಿನ ಸಮಸ್ಯೆ ನೀಗಿಸುವ ಸಲುವಾಗಿ ಓವರ್ ಹೆಡ್ ಟ್ಯಾಂಕನ್ನು ನಿರ್ಮಾಣ ಮಾಡಲಾಗಿತ್ತು. ಅದು ಮಾತ್ರವಲ್ಲದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 18 ಲಕ್ಷ ಹಣ ಖರ್ಚು ಮಾಡಿ ನಿರ್ಮಾಣ ಮಾಡಲಾಗಿತ್ತು. ಆದರೆ ಯಾರಿಗೂ ಉಪಯೋಗಕ್ಕೆ ಬಾರದ ರೀತಿಯಲ್ಲಿ ನೆನೆಗುದಿಗೆ ಬಿದ್ದಿದೆ. ಅಲ್ಲದೆ 8 ತಿಂಗಳು ಕಳೆದರೂ ಕೂಡ ಉದ್ಘಾಟನೆ ಭಾಗ್ಯ ದೊರಕಿಲ್ಲ. ಸಾರ್ವಜನಿಕರ ತೆರಿಗೆ ಹಣ ಹೇಗೆಲ್ಲ ಪೋಲ್ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಹೌದು, ಆನೇಕಲ್ ತಾಲೂಕಿನ ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಡಿಗಾರ ಕಲ್ಲಹಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಬೆಂಗಳೂರು ಉಪವಿಭಾಗ ತಾಲೂಕಿನ ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ಅಡಿಗಾರ ಕಲ್ಲಹಳ್ಳಿಯಲ್ಲಿ ಕೊಳಾಯಿ ನೀರು ಸರಬರಾಜು ಯೋಜನೆ NRDWP ಅಡಿಯಲ್ಲಿ 2019-20 ಸಾಲಿನಲ್ಲಿ 18 ಲಕ್ಷ ವೆಚ್ಚದಲ್ಲಿ 1 ಲಕ್ಷ ಲೀಟರ್ ಸಾಮರ್ಥ್ಯದ ಓವರ್ ಹೆಡ್ ಟ್ಯಾಂಕನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ವರ್ಷಗಳೇ ಕಳೆದರೂ ಸಹ ಅದಕ್ಕೆ ಉದ್ಘಾಟನೆ ಭಾಗ್ಯ ಸಿಗಲಿಲ್ಲ. ಇನ್ನು ಅಡಿಗಾರ ಕಲ್ಲಹಳ್ಳಿ ಗ್ರಾಮದಲ್ಲಿ ಸುಮಾರು 3 ಟ್ಯಾಂಕ್ ಇದ್ದು 2 ಒಂದು ಭಾಗಕ್ಕೆ ಇನ್ನೊಂದು ಅರ್ಧ ಭಾಗಕ್ಕೆ ಅಂತ ನಿರ್ಮಾಣ ಮಾಡಲಾಗಿತ್ತು. ಹೊಸದಾಗಿ ನಿರ್ಮಾಣವಾಗಿರುವ ಓವರ್ ಹೆಡ್ ಟ್ಯಾಂಕ್ ಉಪಯೋಗಕ್ಕೆ ಬಾರದೆ ನೆನೆಗುದಿಗೆ ಬಿದ್ದಿದೆ. ಇನ್ನು ಟ್ಯಾಂಕ್ಗೆ ಪೈಪ್ ಲೈನ್ ಕಲೆಕ್ಷನ್ ಇಲ್ಲದ ಕಾರಣಕ್ಕೆ ನೀರನ್ನ ಮೋಟಾರ್ ಮೂಲಕ ನೇರವಾಗಿ ನಲ್ಲಿಗಳಿಗೆ ಬಿಡಲಾಗ್ತಾ ಇದೆ. ಇದರಿಂದ ಒತ್ತಡ ಹೆಚ್ಚಾಗಿ ನೀರಿನ ಸಮಸ್ಯೆ ಅಲ್ಲಲ್ಲಿ ಡ್ಯಾಮೇಜ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಆವತ್ತಿಂದ ನೀರು ಸರಿಯಾಗಿ ನಮಗೆ ಬಿಡ್ತಾ ಇಲ್ಲ. ನೀರು ಬಂದು ಡೈರೆಕ್ಟ್ ಆಗಿ ಮೋಟ್ರಿಂದ ಮನೆಗೆ ಬಿಡ್ತಾ ಇದ್ದಾರೆ. ಅಲ್ಲಿ ಅಲ್ಲಿ ಆವಾಗಲಾವಾಗಲೇ ಅದು ಬೊಡ್ದೋಗಿರ್ತಾರೆ, ತೊಂದರೆ ಆಗ್ತಾ ಇದೆ. ಅದಕ್ಕೆ ಇದು ಮಾಡಿ ಇಷ್ಟು 8 ಲಕ್ಷ ಖರ್ಚು ಮಾಡಿ ಅವರು 18 ಲಕ್ಷ ಖರ್ಚು ಮಾಡಿ ಇವರು ಸುಮ್ಮನೆ ವೇಸ್ಟ್ ಬಿಟ್ಟಿದ್ದಾರೆ. ಒಂದು ವರ್ಷದಿಂದ ಎಲ್ಲ ಕಂಪ್ಲೀಟ್ ಆಗಿ ಯಾರಿಗೆ ಏನು ಯೂಸ್ ಆಗ್ತಾ ಇಲ್ಲ. ಇದು ಈ ಥರ ಮಾಡಿದ್ದಾರೆ. ಇದು ಅರ್ಧ ಊರಿಗೆ ಮುಂಚೆ ಅದು 8 ಟ್ಯಾಂಕ್ ಮಾಡಿದ್ರು, ಅದು ಅರ್ಧ ಊರಿಗೆ ಸಿಗ್ತಾ ಇದೆ ನೀರು. ಇದು ಈ ಹೊಸದಾಗಿ ಮಾಡಿರೋದಕ್ಕೆ ಅರ್ಧ ಊರಿಗೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ, ಅದಕ್ಕೆ ತೊಂದರೆ ಆಗ್ತಾ ಇದೆ. ಡೈರೆಕ್ಟ್ ವಾಟ್ರ್ ಅದು ಮಿಷಿನರಿಯಿಂದ ಕೊಟ್ಟಿದ್ದಾರೆ ಕಲೆಕ್ಷನ್. ಈ ಟ್ಯಾಂಕ್ಗೆ ನೀರು ಬಿಡ್ತಾ ಇಲ್ಲ ಅವರು, ಅದಕ್ಕೆ ನಮಗೆ ತೊಂದರೆ ಆಗ್ತಾ ಇದೆ ನೀರು ಕಡೆಯಿಂದ. ಓಕೆ ಓಕೆ ಸರ್. ಕಟ್ಟಿ ಇದು ನೀರನ್ನು ಇದು ಎಷ್ಟು ಖರ್ಚು ಮಾಡಿ ಅವರು ಅದು ಉಪಯೋಗ ಇಲ್ಲ, ಅದಕ್ಕೆ ಈ ಥರ ಇದು ಆದಷ್ಟು ಬೇಗ ಇದು ಓಪನ್ ಮಾಡೋಕ್ಕೆ ನಾವು ಇದು ಮಾಡ್ಕೊತೀವಿ. ಇಲ್ಲ ಅಂದರೆ ಅದು ಒಡೆದೋಗುತ್ತೆ, ಅದು ಸುಮ್ಮನೆ ಇಷ್ಟು ವರ್ಷ ವರ್ಷ ಇದ್ರೆ ಅದು ಹಂಗೆ ಹಾಳಾಗ್ತದೆ. ಅದು ಅದಕ್ಕೆ ಸರ್ ಅಪ್ಪ ಬೇಗ ಅದು ಆಕ್ಷನ್ ತೊಗೊಂಡು ಏನೋ ಮಾಡಿದ್ರೆ ಒಳ್ಳೇದಾಗುತ್ತೆ. ಇಲ್ಲ ಎಲ್ಲರಿಗೆ, ಮನೆಯವ್ರಿಗೆ, ನಮಗೆ ಎಲ್ಲರಿಗೆ. ಇಲ್ಯಾಸ್ ಖಾನ್ ಅಂತ ನನ್ನ ಹೆಸರು. ಪಕ್ಕದಾಗಿ ಜಮೀನು ಅಂಗಡಿಗಳಿದೆ ನಮ್ಮದು. ಟ್ಯಾಂಕ್ ರೆಡಿಯಾಗಿ 1-8 ತಿಂಗಳಾಯಿತು, ಇನ್ನು ನೀರು ಕಲೆಕ್ಷನ್ ಇಲ್ವಾ. ಏನಕ್ಕೆ ಕಲೆಕ್ಷನ್ ಇಲ್ಲ ಅಂದರೆ ಊರೊಳಗಡೆ ಟ್ಯಾಂಕ್ ಇದ್ದೆ, ಇದು ಹೊಸ ಟ್ಯಾಂಕ್ ಮಾಡಿದ್ದು, ಅಲ್ಲಿಂದ ಪೈಪ್ ಹಾಕ್ಕೊಂಡು ಬರಬೇಕಾ? ಯಾರು ಅವ್ರಿಗೆ ಜವಾಬ್ದಾರಿ ಪಾಪ ಹೇಳಿಲ್ಲ ವಾಟರ್ಮೆನ್ಗೆ. ಅದಕ್ಕೆ ಇದು ಪೆಂಡಿಂಗ್ ಇದೆ. ನಾವು ಎಲ್ಲರಿಗೂ ಹೇಳೋಣ ಅಂತ ಇದ್ದೀನಿ ಸರ್. ಇದು 2 ವರ್ಷ ಆಯಿತು ಇದು ರೆಡಿಯಾಗಿ, ಕೆಲಸ 2 ವರ್ಷ ಆಯಿತು. 8 ತಿಂಗಳಾಯಿತು ಇದು ರಿಪೇರಿನ ಎಲ್ಲ ಕ್ಲೀನ್ ಆಗಿ ಬೋರ್ಡ್ ಎಲ್ಲ ಹಾಕಿ ಪೆಂಡಿಂಗ್ ಕಂಪ್ಲೀಟ್ ಕೆಲಸ ವರ್ಕ್ ಮುಗಿದು 8 ತಿಂಗಳಾಯಿತು. ಇದುವರೆಗೂ ಅಲ್ಲಿಗೆ ನೀರು ಬಿಟ್ಟಿಲ್ಲ? ಇಲ್ಲ ಸರ್, ನೀರು ಇಲ್ಲ. ನಾವು ಪಕ್ಕದಾಗಿದ್ದೀನಿ, ನಮ್ಮ ಇದೇ ಊರು ಇಲ್ಲ, ನಮ್ಮ ಬಿಲ್ಲಾಪುರ ಪಂಚಾಯತ್. ಯಾವ ಊರು? ಇದೇ ಊರು ಸರ್, ಪಕ್ಕದಾಗಿರೋದು ನಂದೇ ಜಮೀನು. ಅಡ್ಗರ್ಕಲ್ಲಿ ನಾವು ನೋಡ್ತಾ ಇರ್ತೀನಿ, ಡೈಲಿ ಇಲ್ಲೇ ಓಡಾ ಇರ್ತೀನಿ ನಾನು. 8 ಲಕ್ಷ ರೂಪಾಯಿ ಕಟ್ಟಿರೋದು ಈಗ, ಅದು 8 ಲಕ್ಷ ಏನು ಆಗಿದೆ? ಹಾಂ, ಏನು ಉಪಯೋಗ ಆಗ್ತಿಲ್ಲ ಯಾರಿಗೂ? ಇಲ್ಲ, ಇವತ್ತು ಏನು ನೀರು ಬಂದಿಲ್ವಾ? ಯಾರು ಜನರಿಗೆ ಉಪಯೋಗನೇ ಇಲ್ಲ ಇದು. ಇಲ್ಲ ಸರ್, 18 ಲಕ್ಷ ಇನ್ವೆಸ್ಟ್ ಮಾಡಿ ಉಪಯೋಗ ಇಲ್ಲ. ಹೌದು ಹೌದು, ಇವಾಗ ನಮ್ಮ ಊರು ಒಳಗಡೆ ನೀರು ಹೋಗ್ಬೇಕಂದ್ರೆ ಇದೇ ಟ್ಯಾಂಕ್ ಆಗಿ ಹೋಗ್ಬೇಕಂತೆ. ಅದು ಯಾರು ನೋಡ್ತಾ ಇರಲಿಲ್ಲ ಸರ್, ಸ್ವಲ್ಪ ಅದು ನೋಡಿ ವಿಚಾರಣೆ ಮಾಡಬೇಕ ಸರ್. ಅದು ನಂಬರ್ಗಳು ಕೇಳಬೇಕ. ಈಗ ಓವರ್ ಟ್ಯಾಂಕ್ ನಿರ್ಮಾಣ ಮಾಡಿದ್ದಾರೆ, ಡೈರೆಕ್ಟ್ ನಲ್ಲಿಗಳಿಗೆ ಬಿಡ್ತಾರೆ ಓವರ್ ಟ್ಯಾಂಕ್. ವಾಟರ್ ಮ್ಯಾನ್ದು ಏನು ತಪ್ಪಿಲ್ಲ ಪಾಪ, ಅವರು ಏನು ಹೇಳೋಕ್ಕಾಗುತ್ತೆ? ಅವ್ರು ಕೆಲಸ ಕೊಟ್ಟು ಅವ್ರು ಮಾಡ್ತಾರೆ, ಅವರು ಡೈರೆಕ್ಟ್ ಪೈಪ್ ಕೊಟ್ಟು ಮಾಡ್ತಾ ಇರೋದು. ಅಲ್ಲಿ ಅಲ್ಲಿ ಪೈಪ್ ಹೋಗ್ಬಿಟ್ರೆ ಅವರು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಈಗ ಟ್ಯಾಂಕ್ಗೆ ಸ್ಟೋರ್ ಮಾಡಿದಿರಾ ಡೈರೆಕ್ಟ್ ಬಿಡ್ತಾರೆ? ಡೈರೆಕ್ಟ್ ಬಿಡ್ತಾ ಇರೋದು. ಅದು ಸ್ವಲ್ಪ ಮಾತಾಡೋದು. ಇನ್ನು ಹೊಸದಾಗಿ ನಿರ್ಮಾಣ ಮಾಡಿರುವ ಓವರ್ ಹೆಡ್ ಟ್ಯಾಂಕ್ 1 ಹನಿ ನೀರು ಸಹ ಬಿಟ್ಟಿಲ್ಲ. ಇನ್ನು ಇದಕ್ಕೆ ನಿವಾಸಿಗಳು ಕೊಡುವ ಕಾರಣ ಅಧ್ಯಕ್ಷರ ಮತ್ತು PDO ಅಧಿಕಾರಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಲಿ ಅನ್ನೋದೇ ನಮ್ಮ ಆಶಯ. ಉಪಯೋಗ ಇಲ್ಲದೇ ಇದ್ರೆ 18 ಲಕ್ಷ ಮಣ್ಣು ಪಾಲು ಆಗೋದ್ರಲ್ಲಿ ಸಂಶಯ ಇಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಮ್ಮ K99 ಕನ್ನಡ ನ್ಯೂಸ್ ಚಾನೆಲ್ ಜೊತೆ ಮಾತನಾಡಿರೋದನ್ನ ಕೇಳಬಹುದು. ಅದ್ಯಾಕೆ 1.5-2 ವರ್ಷ ಆದ್ರೂ ಅದಕ್ಕಿನ್ನ ಇದು ಅದನ್ನ ಮುಕ್ತ ಕೊಟ್ಟಿಲ್ಲ ಅದಕ್ಕೆ?
ಸರ್ ಅದ್ ಏನಾಗಿದೆ ಗೊತ್ತಾ, ಅದನ್ನ ಓವರ್ ಟ್ಯಾಂಕ್ ಮಾಡ್ತಿದ್ದೀವಿ. ಈ ಸತಿ ಆಕ್ಷನ್ ಪ್ಲಾನ್ ಗೆ ಇವ್ರೇನ್ ಹೇಳ್ತಾರೆ, ಈ ಬೇಡ ಅದು ಡಿಕ್ಕಿ ಗ್ರಾಂಟ್ ಅಲ್ಲಿ ಹಾಕ್ತಾನ ಅಂತ ನಮ್ಮ ಸಚಿವರು ಆಲ್ರೆಡಿ ಮಾತಾಡಿದ್ದಾರೆ. ಸರ್ ಒಂದ್ ಕರೆಕ್ಟ್ ಆಗಿ ನೋಡಿ ಸರ್, ಅದಾಗಿ ಒಂದ್ 8 ತಿಂಗಳು ಆಗಿದೆ ಆಯ್ತಾ, ಹೇಳಿ ಹೇಳ್ಬಿಡ್ತೇನೆ ಮ್ಯಾಂಡ್ರು. ವರ್ಷದ ಮೇಲೆ ಆಗೈತೆ ಅದು, ಬೇಕಾದ್ರೆ ಎಂಟು ತಿಂಗಳಿಂದ 8 ತಿಂಗಳು ಬೇಕಾ ಸರ್? ಅದು ಗ್ರಾಂಟ್ ಎಷ್ಟು ಎಷ್ಟು ತರ ಇತ್ತು ಸರ್ ಆಗಿರೋದು ಅದಕ್ಕೆ? ಸರ್ ಅದು ನಮ್ದಲ್ಲ, ಅದು ಇದು ಸಾಹೇಬ್ರು ಎಮ್ ಎಲ್ ಎ ಸಾಹೇಬ್ರು ಇದರಲ್ಲಿ ಆಗಿರೋದು ಶಾಸಕರು ಅನುದಾನದಲ್ಲಿ. ಶಾಸಕರಿಂದಲ್ಲ ಅವ್ರ ಪಾಪ ಏನೋ ಅವ್ರ ಅನುದಾನ ಒಂದು 10 ಲಕ್ಷ ಕೊಟ್ಟು ಮಾಡಿ ಕೊಟ್ಟವ್ರೆ. ನೀವೊಂದು ಪೈಪ್ ಲೈನ್ ಮಾಡೋದಕ್ಕೆ ನಿಮ್ ಫೇಲ್ ಆಗಿರೋದು ಶಾಸಕರು 10 ಲಕ್ಷ ಕೊಟ್ಟವ್ರೆ. ಒಂದ್ ನಿಮಿಷ ಕೇಳ್ಬಿಡಿ ದಯವಿಟ್ಟು, ನಾನ್ ಮಾಡಕ್ ರೆಡಿ ಇದ್ದವ್ರನ್ನ ಪಂಚಾಯತಿ ಹಾಕೋದು ಬೇಡ. ಡಿಪಿ ಗ್ರಾಂಟ್ ಇಂದ ಇವ್ರು ಒಪ್ಕೊಂಡು ಹೋಗಿದಾರೆ ವಿನಯ್, ಅದನ್ನ ನಾನ್ ಮಾಡ್ಕೊಂತೀನಿ ಅಂತೇಳಿ ಆಲ್ರೆಡಿ ನಾವು ಸರ್ವೆ ಮಾಡಿಸಿ ಎಲ್ಲ ಎಸ್ಟಿಮೇಷನ್ ಎಲ್ಲ ಕೊಟ್ಟಿದೀವಿ. ಅವರು ನಾವ್ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೊಂಡಿದಾರೆ. ನಾನು ಅವ್ರು ಬರೋವರೆಗು ಅಟ್ಲೀಸ್ಟ್ ನಾವು ಪಂಚಾಯತಿಯಿಂದ ಹಾಕೋಣ, ನಾನು ಪಂಚಾಯತಿಯಿಂದ ದುಡ್ಡು ವೇಸ್ಟ್ ಆಗ್ತದ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಪೆಂಡಿಂಗ್ ಮಾಡಿದಾರೆ. ರನ್ನಿಂಗ್ ಆಯ್ತಂದ್ರೆ ಮನೇಲಿ ನೀರಲ್ಲ ನೀನ್ಸ್ಕೊತೀವಿ 15-20 ಲಕ್ಷ ರೂಪಾಯಿ ಟ್ಯಾಂಕ್ ಇದಾಕ್ಬಿಟ್ಟು ಯಾವ್ದೋ ಒಂದು ಅಗ್ಗ ಹತ್ತೊಂದು ಅಗ್ಗಚ್ಚುವ ಅದಾಡ್ತೀರ ನೀವ್ ಹಂಗೆ? ನಾನು ಬಾಡಿಲೇ ಇಟ್ಟಿದೀನಲ್ಲ, ಈಗ ಅವ್ರು ಹೇಳ್ತಾರೆ ಆಯ್ತು ಅದಕ್ಕೆ ಒಂದ್ 10-12 ಲಕ್ಷ ಊರಿಗೆ ಪೈಪ್ ಲೈನ್ ಮಾಡ್ಬೇಕು ನಾವು, ಅದು ದುಡ್ಡು ವೇಸ್ಟ್ ಆಗ್ತದೆ. ಡಿಪಿಎನ್ ಅವರು ನಾವು ಮಾತಾಡಿದೀವಿ, ಇಂಜಿನಿಯರ್ ಹತ್ರ ಮಾತಾಡಿದೀವಿ, ಮಾತಾಡಿದ್ದೀವಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಾನು ಏನ್ ಮಾಡ್ಬೇಕು ಹೇಳಿ ನೀವೇ? ವರ್ಷ ಅಂದ್ಬಿಟ್ಲ ಅದು ಟ್ಯಾಂಕು ಅದು ನೀರಿಲ್ಲ ಅಂದ್ರೆ ಏನಾಗುತ್ತೆ ಹೇಳ್ರಿ? ನನ್ಗೆ ಅರ್ಥ ಆಯ್ತು, ಅದನ್ನ ಆಲ್ರೆಡಿ ಮಾಡಿ ಗಮನ ತಂದು ಅತ್ಯಂತ ಗಮನ ತಂದು ನೀರಿನ ಉದ್ದೇಶ ಮೇನ್ ಮೂಲ ಅಂತೆಲ್ಲ ಹೇಳಿದೀನಿ. ಅವ್ರೇನ್ ಹೇಳ್ತಾರೆ ಪಿಆರ್ಡಿ ಅವ್ರ ಹತ್ರ ಮಾತಾಡಿದೀವಿ, ಅವ್ರ ಸ್ಕೀಮ್ ಅನ್ನ ಅವ್ರು ಹಾಕೊಡ್ತಾರೆ, ನೀವು ಅದನ್ನ ಯಾಕೆ ಪಂಚಾಯತಿಯಿಂದ ದುಡ್ಡು ಕಟ್ಟಿರ ಅಂತ ಕೇಳ್ತಾರೆ. ಈಗ ಇನ್ನೊಂದ್ 2-3 ತಿಂಗಳು ಇದ್ರೆ ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ, ಆಮೇಲೆ ಇಲ್ಲ ಆಮೇಲೆ ಆಯ್ತು ಅಂದ್ಬಿಟ್ಟು ಹೋದ್ರೆ ಸ್ಟೆಪ್ ಸ್ಟ್ರಾಂಗ್ ತಗೋಬೇಕು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಂತ ಹೇಳ್ತಿರೋದು ಹೇಳಿದ್ರೆ ಒಂದ್ ಸ್ವಲ್ಪ ನಿಮ್ಮ ಮುಂದಾಲೋಚನೆ ಒಂದ್ ಸ್ವಲ್ಪ ಇರ್ಬೇಕು. ಬೇರೆ ಬಂದಿರೋಕ್ಕಂದ್ರೆ ನಾ ಬೇರೆ ಹಾಕೊಂಡು ಇದನ್ನ ಉದ್ಯೋಗ ಮಾಡ್ಕೋಬೋದಾಗಿತ್ತಲ್ಲ. ಇಲ್ಲ ಗುರುಗಳು, ಏನಾಯ್ತು ಗೊತ್ತಾ, ಟ್ಯಾಂಕ್ ಕಟ್ಟಬೇಕಾದ್ರು ಸುಮ್ನೆ ಓಡಾಡಿ ಅಧ್ಯಕ್ಷ ಕರ್ಕೊಂಡೋಗಿ ಸಾಹೇಬ್ ಹತ್ರ ರಿಕ್ವೆಸ್ಟ್ ಮಾಡಕ್ ಬಂದಿದ್ದೀವಿ. ಪ್ರಯೋಜನ ಎಲ್ಲ ಹಸು ಎಲ್ಲ ತಗೊಂಡು ಅದನ್ನೇ ತಂದಿಲ್ಲ ನೀವು ಅಲ್ಲ ತರೋದಿಕ್ಕೆ ನಾವು ಅದನ್ನೇ ಹೇಳ್ತಾರಲ್ಲ, ಅವು ಅಡಿಗೆ ನಿಮ್ಮ ಮಕ್ಕಳು ಊಟಕ್ಕೆ ಇಡೋಣ ಅಂತಂದ್ರೆ ಇರ್ಲಿ ನೋಡೋಣ ಅಂತಂದ್ರೆ ಮಾಡಿ ಕಂಪಸ್ಟಿರ ಮಾಡಿದ್ರೆ ಅಂತಂದ್ರೆ ಹೆಂಗ್ ಮಾಡಿದೆ ಅಂತಾರೆ. ಅದನ್ನ ಹೇಳಿದೀನಿ ಹೆಂಗ್ ಮಾಡಿದೆ ಅಂದ್ರೆ ಕೇಳೋದು ಅಧ್ಯಕ್ಷರು ಕೇಳಿ ಬೇಕಾದ್ರೆ ಅವ್ರಿಗೆ ನಾನು ಹೇಳಿ ಆಕ್ಷನ್ ಪ್ಲಾನ್ ಅಲ್ಲಿ ಹಾಕೊಂಡು ಕುಡಿಯೋ ನೀರು ಸ್ಪಷ್ಟಾದ್ಯದಲ್ಲಿ ಊರನ್ನ ಬಿಟ್ಕೊಳ್ಳಿ ಅಂತಂದ್ರೆ ಅದೇ ಇವರು ಸರ್ ಶೇಷನಾಭಿ ಅಂತ ಅಡಿಗೆ ಅವ್ರು ಬೇಡ ಅಂತ ಇದಾರ? ಬೇಡ ಅಂತಲ್ಲ, ಅವ್ರೇನ್ ಹೇಳ್ತಾರೆ ಇದ್ರಲ್ಲಿ ಹಾಕದ್ ಬೇಡ, ಪಂಚಾಯತಿನ ಹಾಕದ್ ಬೇಡ, ಕ್ಲಿಯರ್ ಹೇಳಿ ಇನ್ನ ಮಾಡೋಣ, ಈ ವ್ಯಾಟ್ ಇದ್ರಲ್ಲೆಲ್ಲ ದುಡ್ಡು ವೇಸ್ಟ್ ಮಾಡ್ತೀರಾ, ಮಾಡೋದು ವೇಸ್ಟ್ ಅಂತಂದ್ರೆ ನಿಮ್ ಪ್ರಕಾರ ಅಂತ ಅಧ್ಯಕ್ಷ ಪಂಚಾಯತಿ ಅವರು ಅಂತ ಹೇಳ್ಬಿಡಿ ಬೇಕಾದ್ರೆ ಹೋಗಿ ನಾನು ಕೇಳಿದ್ದು ಆಯ್ತು, ಬಾಡಿ ಗಮನಕ್ಕೂ ತಂದಿದ್ದು ಆಯ್ತು. ಅವ್ರು ಹೇಳೋದ್ ಏನಂದ್ರೆ ಬೇಡ ಅಂತಲ್ಲ, ಪಿಆರ್ಇಡಿ ಇಂದ ಅಲ್ಲಿಂದ ಅಪ್ರೂವ್ ತಗೋಣ, ಅವ್ರು ಮಾಡಕ್ ರೆಡಿ ಇದಾರೆ ಅಂತೇಳಿ ಅವರೇ ಬಂದು ನೋಡ್ಕೊಂಡು ಹೋಗಿದಾರೆ. ಆಯ್ತಾ, ನಾನು ಅಲ್ಲಿವ್ರ ತಾತ್ಕಾಲಿಕೋ ಏನಾರ ಮಾಡಿ ಅದಕ್ಕೆ ವ್ಯವಸ್ಥೆ ರೆಡಿ ಇದೀನಿ ಅಂತ ಹೇಳಿದೆ, ಆಕ್ಷನ್ ಪ್ಲಾನ್ ಸೇರ್ಸ್ಕೊಳ್ಳೋಣ ಅಂತ. ಇವ್ರು ಹೇಳ್ತಾರೆ ಬೇಡ ಮಾತಾಡ್ಬಿಟ್ಟಿದೀವಿ, ಅವ್ರು ಮಾಡ್ಕೊಡ್ತಾರೆ ನೀವು ಸುಮ್ಮನಿರಿ ಅಂತ ಹೇಳ್ಬಿಟ್ಟು ಅಧ್ಯಕ್ಷ ಹೇಳಿದ್ಮೇಲೆ ನಾನು ಏನ್ ಮಾಡಕ್ಕಾಗುತ್ತೆ ಹೇಳಿ ಸರ್? ಏನೇನ್ ಮಾಡಕ್ಕಾಗುತ್ತೆ ಬಿಡಿ, ನಾನು ಅವ್ರ ಹತ್ರ ಮಾತಾಡಿ ಮಾತಾಡಿ. ವರದಿ ಆನಂದ್ ಕುಮಾರ್ ಕೆ, 99 ಕನ್ನಡ ನ್ಯೂಸ್ ಚಾನೆಲ್, ಆನೇಕಲ್.